ಕ್ಷಮಿಸಿ, ನಿಮ್ಮ ಖಾತೆಯಲ್ಲಿ ಹಣವಿಲ್ಲ. ಸಿನಿಮಾದ ಕೆಲಸ ಕಂಪ್ಲೀಟ್ ಆಗಿದ್ದು ತೆರೆಗೆ ಬರಲು ಸಜ್ಜಾಗಿದೆ. ಹೀಗಾಗಿ ಚಿತ್ರದ ಮೊದಲ ಹಾಡನ್ನು ಚಿತ್ರತಂಡ ರಿಲೀಸ್ ಮಾಡಿದೆ. ಪ್ರಜ್ವಲ್ ಪೈ ಸಂಗೀತ ನಿರ್ದೇಶನ, ವಿಶ್ವಜಿತ್ ರಾವ್ ಅವರ ಸಾಹಿತ್ಯದಲ್ಲಿ ಅದ್ಭುತವಾಗಿ ಮೂಡಿಬಂದಿರುವ ಈ ಹಾಡನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ರಿಲೀಸ್ ಮಾಡಿರೋದು ವಿಶೇಷ. ಹೌದು, ಎಲ್ಲರ ಖಾತೆಗೂ ಹಣ ಬರಲಿ. ಹಾಡನ್ನು ರಿಲೀಸ್ ಮಾಡಿದ ಬಳಿಕ ಮಾತನಾಡಿದ ಗಣಿ, ಒಂದೂವರೆ ವರ್ಷದಿಂದ ಕರೋನಾ ಹಾವಳಿಯಿದ್ದು ಯಾರೂ ಭೇಟಿಯಾಗಲಿಲ್ಲ. ಈ ಹಾಡಿನ ಬಿಡುಗಡೆ ಸಮಾರಂಭದಲ್ಲಿ ಎಲ್ಲರನ್ನ ನೋಡಿ ಸಂತೋಷ ಆಯಿತು. ಚಿತ್ರಮಂದಿರಗಳು ಬೇಗ ಆರಂಭವಾಗಲಿ, ಎಲ್ಲರ ಖಾತೆಗೂ ಹಣ ಬರಲಿ ಅಂತ ಹಾರೈಸಿದ್ದಾರೆ. ನಾನು ಮೂಲತಃ ಮಲೆನಾಡಿನವನು. ಈ ಸಿನಿಮಾ ಮಲೆನಾಡಿನ ಹುಡುಗನ ಕಥೆಯನ್ನೇ ಆಧರಿಸಿರೋದ್ರಿಂದ ನನಗೆ ನಟಿಸಲು ಸುಲಭ ಆಯಿತು ಅಂತ ನಟ ದಿಗಂತ್ ಚಿತ್ರತಂಡಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಚಿತ್ರದ ಕಥಾವಸ್ತು ತುಂಬಾ ಇಷ್ಟ ಆಯಿತು. ಚಿತ್ರದ ಕಥೆ ಕೇಳಿದ ಕೂಡಲೇ ನನಗೆ ಈ ಪಾತ್ರದಲ್ಲಿ ನಟಿಸುವ ಮನಸ್ಸಾಯಿತು ಅಂತ ನಾಯಕಿ ರಂಜನಿ ರಾಘವನ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಒಂದು ಸ್ಮಾಲ್ ಟೌನ್ ಹುಡುಗಿ ಹೇಗಿರ್ತಾರೆ, ಅವರ ಆಸೆಗಳೇನು, ನಿರೀಕ್ಷೆಗಳೇನು, ಒಂದೊಂದು ಫ್ಲಾಸ್ ಇರುತ್ತೆ, ಒಂದು ಅಂದರೆ ಕೆಲವೊಂದು ಲೈಫ್ ಬಗ್ಗೆ ಜಡ್ಜ್ಮೆಂಟ್ಗಳು ತಪ್ಪಾಗಿರುತ್ತೆ, ಈ ಥರ ಒಂದಿಷ್ಟು ಫ್ಲಾಸ್ ಇರುವಂತಹ ಆ ಫ್ಲಾಸ್ನ ತಮಾಷೆ ಹೋಗೋದಾದಂತಹ ಪಾತ್ರ ಮಾಡ್ತಾ ಇದ್ದೀನಿ. ನಂಗೆ ತುಂಬ ಖುಷಿ ಇದೆ. ಹೇಳ್ತಾರೆ, ಮಲೆನಾಡ ಹುಡುಗನ ಜೀವನದಲ್ಲಿ ನಡೆಯುವ ಕಥಾವಸ್ತು ಹೊಂದಿರುವ ಚಿತ್ರವಾಗಿದ್ದು ಮಲೆನಾಡಿನ ಭಾಗದಲ್ಲೇ ಹೆಚ್ಚು ಚಿತ್ರೀಕರಣ ಮಾಡಿದ್ದೇವೆ. ಕರೋನಾ ಹಾವಳಿ ಕಡಿಮೆಯಾದರೆ ಸೆಪ್ಟೆಂಬರ್ ವೇಳೆಗೆ ಚಿತ್ರವನ್ನು ತೆರೆಗೆ ತರ್ತೇವೆ ಅಂತ ನಿರ್ದೇಶಕ ವಿನಾಯಕ್ ಕೋಟ್ಸರ್ ತಿಳಿಸಿದ್ದಾರೆ. ಕತೆ ಇಷ್ಟವಾಗಿದ್ದು ನಿರ್ಮಾಣದ ಜವಾಬ್ದಾರಿ ಹೊತ್ತಿದ್ದೇನೆ ಅಂತ ನಿರ್ಮಾಪಕ ಸಿಲ್ಕ್ ಮಂಜು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಲಹರಿ ಸಂಸ್ಥೆ ವೇಲು ಸೇರಿದಂತೆ ಚಿತ್ರತಂಡದ ಪ್ರಮುಖರು ಈ ವೇಳೆ ಉಪಸ್ಥಿತರಿದ್ದರು. ಈ ಚಿತ್ರದಲ್ಲಿ ದಿಗಂತ್ಗೆ ಆಂಡಿ ಜೋಡಿಯಾಗಿದ್ದು ಮತ್ತೊಮ್ಮೆ ತೆರೆ ಮೇಲೆ ಈ ಜೋಡಿ ಸಿನಿ ಪ್ರಿಯರಿಗೆ ಮನೋರಂಜನೆ ನೀಡಲು ಸಜ್ಜಾಗಿದ್ದು, ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಚಿತ್ರತಂಡ ತೆರೆಗೆ ಬರಲು ಸಜ್ಜಾಗಿದೆ. ಆರ್ ಸಾಗರ್, ಟಿವಿ ಏಟ್ ನ್ಯೂಸ್ ಕನ್ನಡ, ಬೆಂಗಳೂರು. ಸ್ವಲ್ಪ ಹತ್ರ ಹತ್ರ ಬನ್ನಿ, ಬನ್ನಿ ಒಳಗೆ ಬನ್ನಿ, ಬನ್ನಿ ಒಳಗೆ.